Drop it. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಬಂದು ಗರ್ಭಪಾತ ಅಂದರೆ ಏನು, ಅಬಾರ್ಷನ್ ಅಂದರೆ ಏನು ಅಂತ ತಿಳ್ಕೊತಾ ಹೋಗೋಣ. ಹೊಟ್ಟೆಯಲ್ಲಿರುವಂತಹ ಭ್ರೂಣವು ಗರ್ಭಾಶಯದಿಂದ ಅಥವಾ ಗರ್ಭಕೋಶದಿಂದ ಹೊರಬರುವಂತಹ ಒಂದು ಸ್ಥಿತಿಯನ್ನು ಅಥವಾ ಒಂದು ಗರ್ಭಧಾರಣೆಯನ್ನು ಗರ್ಭಪಾತ ಅಥವಾ ಅಬಾರ್ಷನ್ ಅಂತ ಕರಿತೀವಿ ಫ್ರೆಂಡ್ಸ್. ಈ ಗರ್ಭಪಾತದಲ್ಲಿ ತುಂಬ ಟೈಪ್ಸ್ಗಳಿವೆ, ಅದು ಯಾವುದ್ಯಾವುದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ಗರ್ಭಪಾತ ಅನ್ನೋದು ತನ್ನಿಂದ ತಾನೇ ಕೂಡ ಹೊರಬರಬಹುದು ಅಥವಾ ಇದನ್ನು ಒಂದು ಫೋರ್ಸ್ಫುಲ್ಲಿ ಕೂಡ ಮಾಡಬಹುದು. ಅಂದರೆ ನಿಮಗೆ ಈ ಪ್ರೆಗ್ನೆನ್ಸಿ ಬೇಡ ಮತ್ತು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗಿದ್ದರೆ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಬಹುದು. ಇದನ್ನು ಒಂದು ಫೋರ್ಸ್ಫುಲ್ ಅಬಾರ್ಷನ್ ಅಂತ ಕರಿತೀವಿ. ಆದರೆ ಒಂದು ತಿಳ್ಕೊಳ್ಳಿ, ಗರ್ಭಪಾತ ಅನ್ನೋದು ಒಂದು ಕೊಲೆ ಮಾಡೋದಕ್ಕಿಂತ ಹೆಚ್ಚಿನ ತಪ್ಪನ್ನು ಆಗುತ್ತೆ ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಧನ್ಯವಾದಗಳು.